ಕರ್ಮವು ಒಂದು ಯಾವ ರೀತಿಯ ರೆಸ್ಟೋರೆಂಟ್ ಆಗಿದೆ ಅಂದರೆ ಅಲ್ಲಿ ಆರ್ಡರ್ ನೀಡುವ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಕೇವಲ ನಾವು ಏನನ್ನ ಬೇಯಿಸಿರುತ್ತೇವೋ ಅದು ಮಾತ್ರ ಸಿಗುತ್ತದೆ ಮುಂಚೆನೆ ಹೇಳುವುದು ಎಷ್ಟೊಂದು ಸರಳವಾಗಿದೆ ಆದರೆ ಪ್ರತಿಯೊಬ್ಬರೂ ಎದ್ದೇಳುವುದಿಲ್ಲ ಸರಳವಂತೂ ಇದೆ ಆದರೆ ಸುಲಭವಿಲ್ಲ ಅಭ್ಯಾಸ ಮಾಡುವುದು ಪುಸ್ತಕಗಳನ್ನು ಓದುವುದು ಎಷ್ಟೊಂದು ಸರಳವಾಗಿದೆ ಆದರೆ ಪ್ರತಿಯೊಬ್ಬರೂ ಓದುವುದಿಲ್ಲ ಸರಳವಂತೂ ಇವೆ ಆದರೆ ಸುಲಭ ಖಂಡಿತ ಇಲ್ಲ ಒಂದು ವೇಳೆ ನೀವು ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದ್ರೆ ಸುಲಭ ಮತ್ತು ಸರಳದ ಮಧ್ಯೆ ಇರುವಂತ ಅಂತರವನ್ನ ತಿಳಿದುಕೊಳ್ಳಿರಿ ಸ್ವತಃ ನಿಮಗೆ ನೀವು ನೆನಪಿಸಬೇಕು ಅದು ನೀವು ಜೀವನದಲ್ಲಿ ಮುಂದೆ ಸಾಗಲು ಬಯಸುವೆ ಅಥವಾ ಇಲ್ಲ ಅನ್ನೋದು ನಿಮ್ಮ ಅಕ್ಕಪಕ್ಕದಲ್ಲಿ ಇರುವವರಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ಮಾತುಗಳು ಅರ್ಥ ಆಗುತ್ತವೆಯೋ ಇಲ್ಲವೋ ಗೊತ್ತಿಲ್ಲ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೋ ಇಲ್ಲವೋ ಗೊತ್ತಿಲ್ಲ ಒಂದು ವೇಳೆ ನೀನು ಕುರುಡ ಜನರಿಂದ ಬಿದ್ದೋಗಿದ್ರೆ ಅದು ಅಂತವರಿಗೆ ಜೀವನದ ಸತ್ಯ ಕಾಣುವುದೇ ಇಲ್ಲ ಅಂದ್ರೆ ಇಲ್ಲಿ ಯಾವ ವ್ಯತ್ಯಾಸ ಬೆಳೆಯುವುದಿಲ್ಲ ಆದರೆ ನೆನಪಿಡಿ ಕುರುಡರ ಮನೆಗೆ ಯಾವಾಗ ಕಣ್ಣು ಇರುವಂತವರು ಹೋಗ್ತಾರೋ ಆಗ ಎಲ್ಲರಿಗೂ ತೊಂದರೆ ಆಗುತ್ತದೆ ಯಾವಾಗ ನೀವು ಜೀವನದಲ್ಲಿ ಮುಂದೆ ಸಾಗಲು ಪ್ರಯತ್ನ ಮಾಡುವಿರೋ ಆಗ ಜನರು ನಿಮ್ಮನ್ನ ಹಿಂದಕ್ಕೆ ಎಳೆಯಲು ಖಂಡಿತ ಪ್ರಯತ್ನ ಮಾಡ್ತಾರೆ ಕೆಣಕಲು ಬರ್ತಾರೆ ತೊಂದರೆ ಕೊಡ್ತಾರೆ ಅಪಹಾಸ್ಯ ಮಾಡ್ತಾರೆ ಆಗ ಸ್ವತಃ ನಿಮಗೆ ಈ ಒಂದು ಪ್ರಶ್ನೆಯನ್ನ ಕೇಳಿರಿ ನೀನೇನು ಕುರುಡನ ನಿನ್ನನ್ನು ಮೂರ್ಖನ ಉತ್ತರ ಇಲ್ಲ ಅಂತಾನೆ ಬರುತ್ತದೆ ಯಾವ ಜನರು ನಿಮಗೆ ಅಪಹಾಸ್ಯ ಮಾಡ್ತಾ ಇದ್ದಾರೋ ಯಾರು ನಿಮ್ಮನ್ನ ಕೆಣಕ್ತಾ ಇದ್ದಾರೋ ಯಾರು ನಿಮ್ಮನ್ನ ದೂರ ಮಾಡ್ತಾ ಇದ್ದಾರೋ ಅಂತವರಿಗಾಗಿ ನಿಮಗೆ ನೀವು ಈ ಒಂದು ಪ್ರಶ್ನೆಯನ್ನ ಕೇಳಿರಿ ಈ ಜನರೇನು ಕುರುಡರು ಮತ್ತು ಮೂರ್ಖರಾಗಿರುವರ ಆಗ ಉತ್ತರ ಹೌದು ಅಂತಾನೆ ಬರುತ್ತೆ ಇಂಥವರು ಕುರುಡರು ಮತ್ತು ಮೂರ್ಖರೇ ಆಗಿರ್ತಾರೆ ಮರಳಿ ಕೊನೆಯದಾಗಿ ನಿಮಗೆ ನೀವು ಈ ಒಂದು ಪ್ರಶ್ನೆಯನ್ನ ಕೇಳಿರಿ ಮೂರ್ಖರ ಮಾತುಗಳನ್ನು ಯಾರಾದರೂ ಮನಸ್ಸಿಗೆ ಹಚ್ಚಿಕೊಳ್ತಾರಾ ಉತ್ತರ ಇಲ್ಲ ಅಂತಾನೆ ಬರುತ್ತದೆ ಮೂರ್ಖರ ಮಾತುಗಳಿಗೆ ಯಾರೂ ಸಹ ಬೆಲೆ ನೀಡೋದಿಲ್ಲ ಕುರುಡರಿಗೆ ಯಾರೂ ಸಹ ದಾರಿಯನ್ನ ಕೇಳೋದಿಲ್ಲ ಮತ್ತು ಮುಗ್ಧರ ಬಳಿ ಯಾರೂ ಸಲಹೆಯನ್ನ ಕೇಳೋದಿಲ್ಲ ಸ್ನೇಹಿತರೆ ಯಾವ ದಿನ ನಿಮ್ಮ ಯೋಚನೆಯು ಇನ್ನೊಬ್ಬರಿಗಿಂತ ಎತ್ತರಕ್ಕೆ ಇರುವುದೋ ಯಾವ ದಿನ ನೀವು ಇನ್ನೊಬ್ಬರ ವಾಸ್ತವವನ್ನು ತಿಳಿದುಕೊಳ್ಳುವಿರೋ ಆ ದಿನ ನೀವು ಏನನ್ನೂ ಮಾಡದೆ ಬೇರೆಯವರಿಗಿಂತ ಮುಂದೆ ಸಾಗುವಿರಿ ಇದು ತುಂಬಾನೇ ಆಳವಾದ ಸತ್ಯವಾಗಿದೆ ಅದು ಯಾವಾಗ ಯೋಚನೆಯು ಮುಂದೆ ಸಾಗುತ್ತೋ ಆಗ ಅದು ಮನುಷ್ಯನನ್ನು ತುಂಬಾ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಮತ್ತು ಯಾವಾಗ ಯೋಚನೆಯು ತುಂಬಾನೇ ಚಿಕ್ಕದಾಗಿ ಬಿಡುತ್ತೋ ಆಗ ಅದು ಮನುಷ್ಯನನ್ನು ತುಂಬಾನೇ ಹಿಂದೆ ಕೊಂಡೊಯ್ಯುತ್ತದೆ ನಾನು ಎಲ್ಲ ಮಾತುಗಳನ್ನು ಸುಮ್ಮನೆ ಹೇಳ್ತಾ ಇಲ್ಲ ಇವು ನನ್ನ ಅನುಭವದ ಮಾತುಗಳಾಗಿವೆ ಒಂದು ಬಾರಿ ನಿಮ್ಮ ಯೋಚನೆಯನ್ನು ದೊಡ್ಡದಾಗಿಸಿ ನೋಡಿ ಜೀವನದಲ್ಲಿ ಯಾವ ರೀತಿಯ ಚಮತ್ಕಾರಗಳು ಆಗುತ್ತವೆ ಅಂದರೆ ಸ್ವತಃ ನೀವೇ ಅಚ್ಚರಿ ಪಡುವಿರಿ ಚಿಕ್ಕ ಯೋಚನೆ ಶೂ ಒಳಗೆ ಬಿದ್ದ ಬೆನಚುಕಲ್ಲಿನ ರೀತಿ ಇರುತ್ತದೆ ಇದು ದಾರಿಯಲ್ಲಿ ಬಿದ್ದ ಕಲ್ಲಿಗಿಂತ ಹೆಚ್ಚಿನ ನೋವನ್ನು ಕೊಡುತ್ತದೆ ನಾವು ಹೊರಗಿನ ಸವಾಲುಗಳಿಂದ ಅಲ್ಲ ಬದಲಿಗೆ ಒಳಗಿನ ದುರ್ಬಲತೆಗಳಿಂದ ಸೋತು ಕುಳಿತುಕೊಳ್ಳುತ್ತೇವೆ ಹಾಗಾಗಿ ಎಂದಿಗೂ ಒಳ್ಳೆಯ ಯೋಚನೆಯಿಂದ ಮುಂದೆ ಸಾಗಿರಿ ವಿಡಿಯೋಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಹಾಕಿ ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಕದಂಬ ಟಿ ವಿ ಯೂಟ್ಯೂಬ್ ಚಾನಲ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು